ಈಗ ಕ್ವಿಕ್ ರೌಂಡ್ ಅಪ್ ಮಜಬೂತ ಸುದ್ದಿಗಳ ಸವಾರಿ ನ್ಯೂಸ್ ಇನ್ ಬ್ರೀಫ್ ಅಲ್ಲಿ ಕನ್ನಡದ ನಟಿ ತನಿಷಾ ಕುಂಡಪ್ಪಗೆ ಬ್ಲೂ ಫಿಲ್ಮ್ ಅಲ್ಲಿ ನಟಿಸ್ತೀರಾ ಅಂತ ಯೂಟ್ಯೂಬರ್ ಒಬ್ಬ ಪ್ರಶ್ನೆ ಕೇಳಿ ಪೇಚ್ಗೆ ಸಿಲುಕಿಕೊಂಡಿದ್ದಾರೆ ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ನಟಿ ನಾನು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಇದ್ದೇನೆ ನಾನು ಹಣ ಮಾಡಲೇಬೇಕು ಅಂತ ಇದ್ದರೆ ಸಾಕಷ್ಟು ಆಪ್ಗಳಿವೆ ನಾನು ಆ ಆಪ್ಗಳಲ್ಲಿ ಬಟ್ಟೆ ಬಿಚ್ಚಿ ನಿಂತಿದ್ದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯೂಟ್ಯೂಬರ್ ತನ್ನ ವಿಡಿಯೋ ವೈರಲ್ ಮಾಡಲು ಹೀಗೆ ಮಾಡಿದ್ದ ಅವನಿಗೆ ವಾರ್ನಿಂಗ್ ಮಾಡಿ ಕಳಿಸಿದ್ದೇನೆ ಎಂದಿದ್ದಾರೆ ತುಮಕೂರಿನ ಕಾಂಗ್ರೆಸ್ ಅಲ್ಪಸಂಖ್ಯಾತ ಕಾರ್ಯಕರ್ತರಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ ಟಿಕೆಟ್ ಘೋಷಣೆ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಶಫಿ ಅಹಮದ್ ತುಮಕೂರು ನಗರ ಕ್ಷೇತ್ರದ ಟಿಕೆಟ್ ಅಲ್ಪಸಂಖ್ಯಾತರಿಗೆ ಮೀಸಲಿಟ್ಟಿದೆ ಆದರೂ ಕಾಂಗ್ರೆಸ್ ಮೊದಲ ಪಟ್ಟಿಯಲ್ಲಿ ಟಿಕೆಟ್ ಘೋಷಣೆ ಮಾಡಿಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಬಳಿ 16 ಬಾರಿ ಕೇಳಿಕೊಂಡಿದ್ದೇವೆ ಮಾಜಿ ಶಾಸಕ ರಫೀಕ್ ಅಹಮದ್ ಗೆ ಟಿಕೆಟ್ ಘೋಷಣೆ ಮಾಡಬೇಕು ಅಂತ ಹೇಳಿದ್ದಾರೆ ಪೂರ್ವ ಮುಂಗಾರು ಕೃಷಿಗೆ ಜಿಲ್ಲೆಯ ರೈತರು ಅಣಿಯಾಗುತ್ತಿದ್ದು ಈಗಾಗಲೇ ಭೂಮಿಗೆ ಹದ ಮಾಡಿ ಮಳೆಗಾಗಿ ಕಾಯ್ತಾ ಇದ್ದಾರೆ ಈ ಹೊತ್ತಲ್ಲಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ಹೋಬಳಿಯಲ್ಲಿ ಬಿತ್ತನೆ ಬೀಜ ಸಿಗದೆ ರೈತರು ಪರದಾಡುತ್ತಿರುವ ಘಟನೆ ನಡೆದಿದೆ ಕೇವಲ 2 ತಾಸಿಗೆ ಬೇಗೂರಿನ ಬೀಜ ಮಾರಾಟ ಮಳಿಗೆ ಬಾಗಿಲು ಮುಚ್ಚಿದ್ದು 106 ಮಂದಿ ರೈತರು ಹತ್ತಿ ಬೀಜ ಸಿಗದೆ ಆಕ್ರೋಶ ಹೊರಹಾಕುತ್ತಿದ್ದಾರೆ ಬೀಜ ಕೊರತೆ ಎದುರಾದ ಹಿನ್ನೆಲೆಯಲ್ಲಿ ಅಂಗಡಿ ಮಾಲೀಕ ತನ್ನ ಬೇಕಾದವರಿಗೆ ಬೀಜ ಮಾರಾಟ ಮಾಡಿ ಬಾಗಿಲು ಮುಚ್ಚಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಮಂಡ್ಯದ ಪಾಂಡವಪುರ ಅಂಗನವಾಡಿ ಕೇಂದ್ರದಲ್ಲಿ ಕಳಪೆ ಆಹಾರ ವಿತರಣೆ ಆರೋಪ ಕೇಳಿಬಂದಿದೆ ಹುಳು ಹಿಡಿದ ಅಕ್ಕಿಯಲ್ಲೇ ಮಕ್ಕಳಿಗೆ ಅಂಗನವಾಡಿ ಸಿಬ್ಬಂದಿ ಅಡುಗೆ ಮಾಡಿದ್ದಾರೆ ಎನ್ನಲಾಗಿದೆ ಹುಳು ಮಿಶ್ರಿತ ಅಕ್ಕಿ ಕಂಡು ಪೋಷಕರು ಬೆಚ್ಚಿ ಬಿದ್ದಿದ್ದಾರೆ ಈ ವೇಳೆ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡ ಪೋಷಕರು ಅಧಿಕಾರಿಗಳು ಹಾಗೂ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಸಂಬಂಧಪಟ್ಟವರು ಕ್ರಮ ವಹಿಸುವಂತೆ ಪೋಷಕರು ಆಗ್ರಹಿಸಿದ್ದಾರೆ ಸಿಸಿಟಿವಿ ಕ್ಯಾಮೆರಾದಲ್ಲಿ ನಿಗೂಢ ಬೆಳಕೊಂದು ಪದೇ ಪದೇ ಕಾಣಿಸಿಕೊಂಡು ಭಕ್ತರನ್ನ ಅಚ್ಚರಿಗೊಳಿಸಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ತೆಂಕಲಹುಂಡಿ ಗ್ರಾಮದಲ್ಲಿ ನಡೆದಿದೆ 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಂಚಮುಖಿ ದೇವಾಲಯ ನಿರ್ಮಾಣಗೊಳ್ಳುತ್ತಿದ್ದು ಗೋಶಾಲೆ ಆರಂಭವಾಗಿದೆ ಕಳೆದ ಮಧ್ಯರಾತ್ರಿ ಗೋಶಾಲೆಯ ಸಿಸಿಟಿವಿಯಲ್ಲಿ ನಿಗೂಢ ಬೆಳಕು ಆಗಾಗ ಕಾಣಿಸಿಕೊಂಡಿದೆ ದೇವಾಲಯ ನಿರ್ಮಾಣಕ್ಕೆ ಕೈ ಹಾಕಿದ ಬಳಿಕ ವಿಸ್ಮಯಗಳ ಮೇಲೆ ವಿಸ್ಮಯ ನಡೆತಾ ಇದ್ದು ಸಿಸಿಟಿವಿಯಲ್ಲಿ ಕಂಡ ಬೆಳಕನ್ನ ನಾವು ದಿವ್ಯ ಜ್ಯೋತಿ ಅಂತ ಅಲ್ಲಿ ನಂಬಿದ್ದೇವೆ ಎಂದು ದೇಗುಲ ನಿರ್ಮಾಣದಲ್ಲಿ ತೊಡಗಿರುವ ಭಕ್ತರು ಹೇಳುತ್ತಿದ್ದಾರೆ ಧಾರವಾಡ ಜಿಲ್ಲೆಯ ಕಲಗಡಗಿ ತಾಲೂಕಿನ ತುಮರಿಕೊಪ್ಪ ಗ್ರಾಮದಲ್ಲಿ ಅಕ್ರಮ ಸಾರಾಯಿ ಸಂಪೂರ್ಣ ನಿಷೇಧ ಮಾಡಬೇಕು ಅಂತ ಮಹಿಳೆಯರು ಪ್ರತಿಭಟನೆ ನಡೆಸಿದ್ದಾರೆ ಗ್ರಾಮದಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ಅಕ್ರಮ ಮದ್ಯ ಮಾರುವಂತಿಲ್ಲ ಎಂದು ಸಾರಾಯಿ ಮಾರುವರಿಗೆ ಎಚ್ಚರಿಕೆ ನೀಡಿದರು ಮಹಿಳೆಯರ ಜೊತೆಯಲ್ಲಿ ಗ್ರಾಮದ ಹಲವು ಮುಖಂಡರು ಮತ್ತು ಗ್ರಾಮಸ್ಥರು ಕೂಡ ಬೆಂಬಲ ವ್ಯಕ್ತಪಡಿಸಿ ಸಾರಾಯಿ ಮಾರಾಟ ಮಾಡದಂತೆ ತಿಳುವಳಿಕೆ ಹೇಳಿದರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಇಸ್ರೋ ಡಿಆರ್ಡಿಒ ಹಾಗೂ ಐಎಎಫ್ ಸಂಸ್ಥೆ ಮರುಬಳಕೆ ಮಾಡಬಹುದಾದ ಉಡಾವಣಾ ವಾಹನದ ಆಟೋನಮಸ್ ಲ್ಯಾಂಡಿಂಗ್ ಮಿಷನ್ ಅನ್ನು ಯಶಸ್ವಿ ಪ್ರಯೋಗ ನಡೆಸಿದೆ ಚಿತ್ರದುರ್ಗದ ಕುದಾಪುರ ಬಳಿಯ ಏರೋನಾಟಿಕಲ್ ಟೆಸ್ಟ್ ರೇಂಜ್ ನಲ್ಲಿ ಈ ಪರೀಕ್ಷೆಯ ಯಶಸ್ವಿ ಪ್ರಯೋಗ ನಡೆಸಲಾಗಿದ್ದು ಈ ಮೂಲಕ ಇಸ್ರೋ ಡಿಆರ್ಡಿಒ ಹಾಗೂ ಐಎಎಫ್ ಸಂಸ್ಥೆ ಯಶಸ್ಸಿನ ಹೆಜ್ಜೆ ಇಟ್ಟಿದೆ ಹೆಲಿಕಾಪ್ಟರ್ ವ್ಯೋಮ ನೌಕೆಯೊಂದನ್ನು 4.5 ಕಿಲೋಮೀಟರ್ ಎತ್ತರಕ್ಕೆ ಕೊಂಡೊಯ್ಯೋದು ಅಲ್ಲಿಂದ ಉಡಾವಣೆಗೊಂಡ ವಾಹನ 390 ಕಿಲೋಮೀಟರ್ ವೇಗದಲ್ಲಿ ಭೂಮಿಗೆ ಬಂದು ನಿಗದಿತ ಸ್ಥಳ ಸೇರಿ ಅದರ ನಿರ್ಮಾತೃಗಳಿಗೆ ಅತೀವ ಆನಂದ ಉಂಟು ಮಾಡಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ